ಚುನಾವಣಾ ಬಾಂಡ್ ಭ್ರಷ್ಟಾಚಾರದ ನೀತಿಗೆ ಸಾಕ್ಷಿಯಾಗಿದೆ, ನರೇಂದ್ರ ಮೋದಿಯವರ ಭ್ರಷ್ಟ ನೀತಿಗಳಿಗೆ ಸಾಕ್ಷಿಯಾಗಿತ್ತು, ಟ್ವೀಟ್ ಮೂಲಕ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಟಾಂಗ್. ಜೆಡಿಎಸ್ ಎನ್ಡಿಎ ಒಕ್ಕೂಟ ಸೇರಿದ ಬಳಿಕ ಜಂಟಿ ತೀರ್ಮಾನ, ಹೋರಾಟ ತೀರ್ಮಾನಗಳನ್ನು ಜಂಟಿಯಾಗಿಯೇ ತೆಗೆದುಕೊಳ್ತಿದ್ದೇವೆ, ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಸಿರುವ ಕುರಿತು ವಿಜಯೇಂದ್ರ ಹೇಳಿಕೆ. ಏನು ಗೂಂಡಾಗಿರಿ ಮಾಡ್ತೀರಾ, ನಾನು ಹೆದರಲ್ಲ, ನಾನು ಫ್ಯಾಕ್ಟ್ ಹೇಳುತ್ತಿದ್ದೇನೆ, ಫ್ಯಾಕ್ಟ್ ಇಸ್ ಫ್ಯಾಕ್ಟ್, ಸದನದಲ್ಲಿ ಗುಡುಗಿದ ಸಿಎಂ ಸಿದ್ದರಾಮಯ್ಯ. ಪಂಜಾಬ್ನಲ್ಲಿ ರೈತರಿಂದ ರೈಲು ತಡೆ, ಪ್ರತಿಭಟನೆಯ ನಡುವೆಯೇ ಕೇಂದ್ರದೊಂದಿಗೆ ಮುಂದುವರಿದ ಮಾತುಕತೆ, ಟೋಲ್ ಪ್ಲಾಜಾಗಳ ಬಳಿ ಪ್ರತಿಭಟನೆ ನಡೆಸಲು ಯೋಜನೆ. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ, ಇನ್ಮುಂದೆ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ, ಸದನದಲ್ಲಿ ಈ ಕುರಿತು ಮಾತನಾಡಿದ ಶಿವರಾಜು ತಂಗಡಗಿ.